ಸರ್, ಈಗ ತುಂಬ ವಿಲನ್ ಪಾತ್ರಗಳನ್ನು ಮಾಡ್ತಾ ಇದ್ದೀರಾ, ಬಟ್ ನೋಡಿದವ್ರಿಗೂ ಎಲ್ಲೂ ಅದು ನೋಡಿದ್ದೀವಿ ಅಂತ ಅನಿಸ್ಬಾರ್ದು, ಅದನ್ನು ಹಿಂಗೆ ತರ್ತೀರಾ ಸರ್ ನೀವು ಆನ್ ಸ್ಕ್ರೀನು? ಪ್ರತಿಯೊಂದು ಸಿನಿಮಾದಲ್ಲೂ ಇವನು ಬೇರೆ ವಿಲನ್ ಅನ್ನೋದನ್ನ ಹೆಂಗೆ ತೊಗೊಂಬರ್ತೀವಿ? ಅದು ಫಸ್ಟ್ ಕ್ರೆಡಿಟ್ ಗೋಸ್ ಟು ದ ರೈಟರ್ಸ್ ಸರ್, ಬಿಕಾಸ್ ಕ್ಯಾರೆಕ್ಟರ್ ಸೃಷ್ಟಿ ಮಾಡುವಾಗಲೇ ರವಿಶಂಕರ್ ಇಷ್ಟು ನಾವು ಈ ಪಿಕ್ಚರಲ್ಲಿ ನೋಡಿದ್ದೀವಿ, ಇದರಲ್ಲಿ ನೋಡಿದ್ದೀವಿ, ಇದನ್ನು ಬಿಟ್ಟು ಬೇರೆ ಏನಾದರೂ ಏನು ಹೊಸದಾಗಿ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ ಫಸ್ಟು ಸೃಷ್ಟಿ ಮಾಡೋ ರೈಟರ್ಗೆ ಥ್ಯಾಂಕ್ಸು. ಆಮೇಲೆ ಡೈಲಾಗ್ಸು, ರವಿಶಂಕರ್ ಈ ಡೈಲಾಗ್ನ ಹಿಂಗೆ ಹೇಳಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಡೈಲಾಗ್ ಬರೆಯೋಣ ಅಂತ ರೈಟರ್ಸು. ಸೊ ಅವರೇ ಆಲ್ಮೋಸ್ಟ್ 50-75% ಅವರಿಗೆ ಕ್ರೆಡಿಟ್ ಹೋಗುತ್ತೆ, ಆ ಬ್ಯಾಲೆನ್ಸು 25% ನಮ್ಮದು. ಸೊ ಬರೋವಾಗಲೇ ಇಷ್ಟು ಪ್ರಿಪೇರ್ ಆಗಿ ಬರೋದ್ರಿಂದ ನನ್ನ ಕೆಲಸ ಈಸಿ ಆಗುತ್ತೆ. ಸೊ ಅದಕ್ಕೆ ತಕ್ಕಂಗೆ ನಾನು ಏನೇನು ಪ್ರಿಪೇರ್ ಆಗಬೇಕು ಅದು ಪ್ರಿಪೇರ್ ಆಗಿಬಿಟ್ಟು ಹೋಗ್ತೀನಿ. ಸರ್, ಇಷ್ಟು ವರ್ಷದ ಸಿನಿಮಾ ಜರ್ನಿ, ಇಷ್ಟೊಂದು ಅನುಭವ ಇದ್ರೂ ಈಗ ಒಂದು ಸಿನಿಮಾ ಇದೆ, ಇದು ಒಂದು ಪಾತ್ರ ಇದೆ ಅಂತಂದರೆ ನೀವು ರೆಡಿ ಆಗಬೇಕಾ ಸರ್? ಅದು ಅವಶ್ಯಕತೆ 100% ಆಗ್ತೀನಿ, 100% ಆಗಲೇಬೇಕು. ಹೌದಾ ಸರ್? ಯಾರು ಎಷ್ಟು ದೊಡ್ಡ ಆರ್ಟಿಸ್ಟ್ ಇದ್ರೂ ಒಂದು ಹೊಸ ಕ್ಯಾರೆಕ್ಟ್ರು ಹೊಸ ಡೈರೆಕ್ಟ್ರು ಬರುವಾಗ ಅವ್ರ ಮೈಂಡಲ್ಲಿ ಏನಿದೆ, ಆ ಡೈರೆಕ್ಟ್ರ್ ಮೈಂಡಲ್ಲಿ ಏನಿದೆ ಅನ್ನೋದು ಫಸ್ಟ್ ನಾವು ತಿಳ್ಕೋಬೇಕು. ಸೊ ಅವರು ಬಿಕಾಸ್ ಅವರು ಕೂತ್ಕೊಂಡು ಕಥೆಯನ್ನು ಅವರು ಬರೀ ಒಂದು ರವಿಶಂಕರ್ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಮಾಡಲ್ಲ, ಇಡೀ ಪಿಕ್ಚರ್ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಅವ್ರ ಮೈಂಡಲ್ಲಿ ಇರೋದು ನಾವು ಫಸ್ಟ್ ತಿಳ್ಕೊಂಡು ಅದಕ್ಕೆ ನಾವು ಹೆಂಗೆ ಸಪೋರ್ಟ್ ಮಾಡೋಕ್ಕಾಗುತ್ತೆ, ಏನಾದರೂ ಇನ್ಪುಟ್ಟು ನಮ್ಮ ಕಡೆಯಿಂದ ನಮ್ಮ ಡೈರೆಕ್ಟ್ರಿಗೆ ಹೇಳ್ಬೋದು. ಸೊ ಹಂಗೆ ಅದು ಹಂಗೆ ಕ್ರಿಯೇಟ್ ಆಗ್ತಾ ಇರುತ್ತೆ ಸರ್. ಆ ಥರ ತುಂಬ ನಿಮಗೆ ಅಂದರೆ ತುಂಬ ಪ್ರಿಪೇರ್ ಆಗಬೇಕು ಅಂತ ಅನಿಸಿದ ಪಾತ್ರ ಯಾವುದು ಸರ್ ಆ ಥರ ಮಾಡಿದ್ದು? ಅಂದರೆ ರೀಸೆಂಟ್ ಟೈಮ್ಸ್ ಅಂದರೆ ನಮ್ಮ ಕುರುಕ್ಷೇತ್ರ ಪಾತ್ರ, ಅದು ಶಕುನಿ, ಅದು ಹುಡುಗಾಟ ಅಲ್ಲ ಆ ಕ್ಯಾರೆಕ್ಟರ್ ಮಾಡೋದು. ಆ ಪಿಕ್ಚರೇ ಒಂದು ದೊಡ್ಡ ಇದು ಪ್ರಯತ್ನ, ಅದು ಯಾರೂ ಟಚ್ ಮಾಡೋಕ್ಕಾಗಲ್ಲ ಆ ಥರ ಪೌರಾಣಿಕ ಕಥೆಗಳು. ಅದನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮಾಡಿದ್ದು, ಮುನಿರತ್ನಂ ಅವರು ಪ್ರೊಡ್ಯೂಸರು, ಲಕ್ಕಿಲಿ ಅದರಲ್ಲಿ ಶಕುನಿ ಪಾತ್ರ. ಅದಕ್ಕೆ ತುಂಬ ಹೋಮ್ವರ್ಕ್ ಬೇಕಾಗಿತ್ತು, ಸೊ ಅದಕ್ಕೆ ತುಂಬ ವರ್ಕೌಟ್ ಮಾಡಿಕೊಂಡೆ. ಪ್ಲಸ್ ಎಲ್ಲ ಕ್ಯಾರೆಕ್ಟರು ಸರ್, ಫಾರ್ ಎಕ್ಸಾಂಪಲ್ ನಮ್ಮ ಕ್ರಾಂತಿ ತಗೊಳ್ಳಿ, ಈ ಕ್ಯಾರೆಕ್ಟರು, ಈ ಡೈಲಾಗ್ಸು ನೀವು ಪಿಕ್ಚರ್ ನೋಡಿದ ಮೇಲೆ, ಬಿಕಾಸ್ ಆ ಡೈಲಾಗ್ಸು ನಾನು ಈಗಲೇ ರಿವೀಲ್ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ, ಜನವರಿ 26 ಜನ ನೋಡಿದ್ರೆ ಅವರಿಗೆ ಒಂದು ಮಜಾ ಸಿಗುತ್ತೆ ಆವಾಗ. ಸೊ ಎವ್ರಿ ಡೈಲಾಗು, ಸೊ ಇದಕ್ಕೂ ಒಂದು ಹೋಮ್ವರ್ಕ್ ಬೇಕೇ ಬೇಕು. ಸರ್, ಈಗ ದರ್ಶನ್ ಸರ್ ಜೊತೆ ಸಿನಿಮಾ ಮಾಡೋದು ಹೆಂಗಿರುತ್ತೆ ಸರ್? ಅದು ಪದೇ ಪದೇ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ, ಹೆಂಗೆ ಅನಿಸುತ್ತೆ? ಹೆಂಗಿರುತ್ತೆ ಅದು? ಅದು ಅದೃಷ್ಟ. ಆ್ಯಂಡ್ ಥ್ಯಾಂಕ್ ಯು ದರ್ಶನ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ದ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್. ತಿರ್ಗಾ ರವಿಶಂಕರ್ ಇದ್ದರೆ ಚೆನ್ನಾಗಿರುತ್ತೆ ಅವರು ಅಂದ್ಕೊಂಡು ತಿರ್ಗಾ ಇಷ್ಟು ದೂರ ನನ್ನ ಹತ್ರ ಬರ್ತಾ ಇದ್ದಾರೆಂದರೆ ನಿಜವಾಗ್ಲೂ ನಾನು ವೆರಿ ಲಕ್ಕಿ. 1, ದರ್ಶನ್ ಸರ್ ಬಗ್ಗೆ ಹೊಸದಾಗಿ ನಾನು ಹೇಳೋದೇನೂ ಇಲ್ಲ, ಇಡೀ ಕರ್ನಾಟಕಕ್ಕೆ ಗೊತ್ತು, ಕರ್ನಾಟಕದ ಆಸ್ತಿ ಅವರು ಇವತ್ತು. ಅವರು ಬೇಸಿಕಲಿ ಗ್ರೇಟ್ ಪರ್ಸನ್, ತುಂಬ ಸಾಫ್ಟು, ತುಂಬ ಡೌನ್ ಟು ಅರ್ತ್ ಪರ್ಸನು. ಎಲ್ಲೂ ನಾನು ಒಂದು ಸ್ಟಾರು, ನಾನು ಒಂದು 1 ಅನ್ನೋದು ಎಲ್ಲೂ ತೋರಿಸಲ್ಲ ಅವರು. ತುಂಬ ನಾವಾದರೂ ಎಲ್ಲೋ ಒಂದು ಕಡೆ ತೋರಿಸ್ತೀವಿ, ಅವರು ತುಂಬ ಟ್ರೀಟ್. ಅವ್ರ ಜೊತೆ ವರ್ಕ್ ಮಾಡೋದು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ನಿಜವಾಗ್ಲೂ ಎವ್ರಿ ಮೂಮೆಂಟ್ ಐ ಚೆರಿಶ್ ವಿತ್ ದರ್ಶನ್. ನಿಮ್ಮದು ದರ್ಶನ್ ಸರ್ದು ಒಂದು ದೊಡ್ಡ ಸ್ನೇಹ, ಒಂದು ಒಳ್ಳೆ ಸ್ನೇಹ. ಆ ಸ್ನೇಹ ಶುರುವಾಗಿದ್ದು ಹೆಂಗೆ? ಫಸ್ಟ್ ಮೀಟಿಂಗ್ ವಿತ್ ದರ್ಶನ್ ಸರ್ ಹೆಂಗಿತ್ತು ಸರ್? ನಾನು ದರ್ಶನ್ ಸರ್ನ ಅಣ್ಣನ ಜೊತೆ ಎಲ್ಲ ಆವಾಗ ಭಗವಾನ್ ಅಂತ ಒಂದು ಪಿಕ್ಚರ್ ಮಾಡಿದ್ರು, ಆವಾಗ ಒಂದು 2-3 ಸಲ ನೋಡಿದೆ. ಬಟ್ ಆವಾಗ ಅಷ್ಟು ಪರಿಚಯ ಇಲ್ಲ, ಬಟ್ ಅವ್ರಿಗೆ ಗೊತ್ತು ನಾನು ಸೋನ್ಸೋ ಸಾಯಿ ಕುಮಾರ್ ತಮ್ಮ ಅಂತ ಗೊತ್ತು ಅವ್ರಿಗಷ್ಟೇ. ಆಮೇಲೆ ವಿರಾಟ್ ಅಂತ ಪಿಕ್ಚರು, ಅದಕ್ಕೆ ಮುಂಚೆನೇ ನನಗೆ ಪರಿಚಯ ಇತ್ತು, ಬಟ್ ವಿರಾಟ್ ಪಿಕ್ಚರ್ ಆದಮೇಲೆ ಜಗ್ಗುದಾದ. ಸೊ ಹಂಗೆ ಒಂದೊಂದು ಪಿಕ್ಚರ್ನಿಂದ ಅದು ಹಂಗೆ ಸ್ಟ್ರಾಂಗ್ ಆಗ್ತಾ ಬಂತು ರಿಲೇಷನ್ಶಿಪ್ಪು. ಸೊ ಅದು ಚೆನ್ನಾಗಿ ಆ ಜರ್ನಿ ಹೋಗ್ತಾ ಇದೆ, ಹಿಂಗೆ ಹೋಗಲಿ ಅಂತ